ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪದ್ಮಶ್ರೀ ಡಾಕ್ಟರ್ ಬಿ ಶಿವಮೂರ್ತಿ ಶಾಸ್ತ್ರಿಯವರ ಅಧ್ಯಯನ ಪೀಠ ಸ್ಥಾಪಿಸಿ ಅವರ ಕರ್ನಾಟಕ ಏಕೀಕರಣ ಹೋರಾಟವನ್ನು ಮುಂದಿನ ತಲೆಮಾರಿಗೆ ಪರಿಚಯಿಸಲಿ ಅಂತ ಸಂಸದ ಜಿಎಸ್ ಬಸವರಾಜು ತುಮಕೂರಿನಲ್ಲಿ ಸಲಹೆ ಮಾಡಿದ್ದಾರೆ. ತುಮಕೂರಿನ ಗುಂಚಿ ವೃತ್ತದ ಬಿ ಶಿವಮೂರ್ತಿ ಶಾಸ್ತ್ರಿಗಳ ಉದ್ಯಾನವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇಂದು ನಡೆದ ಶಿವಮೂರ್ತಿ ಶಾಸ್ತ್ರಿಗಳ 121ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಂಸದ ಜಿಎಸ್ ಬಸವರಾಜು ಶಿವಮೂರ್ತಿ ಶಾಸ್ತ್ರಿಗಳ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಸಂಸದರು, ಶಿವಮೂರ್ತಿ ಶಾಸ್ತ್ರಿಗಳಲ್ಲಿ ಒಗ್ಗಟ್ಟಿನ ಶಕ್ತಿ ಇತ್ತು. ಕರ್ನಾಟಕ ಏಕೀಕರಣಕ್ಕಾಗಿ ಜನರನ್ನ ಸಂಘಟಿಸಿ ದೊಡ್ಡ ಹೋರಾಟ ಮಾಡಿದ್ದರು. ಕನ್ನಡ ಸಾಹಿತ್ಯಕ್ಕೂ ಅಪಾರ ಕೊಡುಗೆ ನೀಡಿದರು ಎಂದು ಸ್ಮರಿಸಿದರು. ಅವಿರತ ಹೋರಾಟ ಮಾಡಿದಂತಹ ಅವರ ಪುಣ್ಯಾತ್ಮ ಇದ್ರೆ ನಮ್ಮ ಶಿವಮೂರ್ತಿ ಶಾಸ್ತ್ರಿಗಳು ಅವರನ್ನು ಒಗ್ಗಟ್ಟು ಮಾಡತಕ್ಕಂತ ಒಂದು ಕಲೆ ಇತ್ತು. ಯಾರದೇ ಮನೆಗೆ ಹೋದ್ರು ಕೂಡ ನಾವು ಊಟಕ್ಕೆ ಬರ್ತೀವಿ ಅಂತ ಹೇಳಿ 12 ಒಬ್ಬಟ್ಟು ತಗೊಳ್ತೀವಿ. ಅವರೇನು ಕಮ್ಮಿ ತಗೊಂಡಿರಲಿಲ್ಲ. ಅಲ್ಲೇ ಹೇಳ್ಬಿಡೋರು, ನಾನು ಹೆಚ್ಚಿಗೆ ಸ್ವೀಟ್ ತಿನ್ನೋದು ಹೆಚ್ಚಿಗೆ ಮಾಡಬೇಕು ಅಂತ. ಅದು ದೇಶವಾಗಿ ಹೇಳ್ತಿರಲಿಲ್ಲ, ತಮಾಷೆಗಳು. ಆ ರೀತಿಯಾಗಿರ್ತಕ್ಕಂಥ ನಮ್ಮ ಏನು ಶಿವಮೂರ್ತಿ ಶಾಸ್ತ್ರಿಗಳಿದ್ದರು, ಅವರು ನಮ್ಮ ತುಮಕೂರು ಜಿಲ್ಲೆಯಿಂದ ಎಲ್ಲ ಕಡೆ ಕೂಡ ಮನೆ ಮಾತಾಗಿದ್ದರು. ಶಿವಮೂರ್ತಿ ಶಾಸ್ತ್ರಿಗಳು ಪೇಟೆ ಕಟ್ಕೊಂಡು ಭಾಷಣ ತಿಂತರು ಅಂತಂದರೆ ಆ ಒಂದು ಭಾಷೆ ಇದೆಲ್ಲ ಒಂದು ಗರ್ಜನೆ ಇರ್ತದೆ. ಅದು ಭಾಳ ಆಗ್ಗರಿದೆ. ಹಿರೇಮಠದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಶಿವಮೂರ್ತಿ ಶಾಸ್ತ್ರಿಗಳ ಹೆಸರಿನಲ್ಲಿ ಸಾಹಿತ್ಯ ಚಟುವಟಿಕೆಗಳು ನಡೆಯಲಿ ಎಂದು ಆಶಿಸಿದರು. ಪರಮಶಿವಯ್ಯನವರಿಗೆ ಒಂದು ಅಧ್ಯಯನ ಪೀಠ ನಿರ್ಮಾಣ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸಲಾಗಿದೆ. ಹಾಗೆಯೇ ಈ ನಾಡಿನಲ್ಲಿ ಕನ್ನಡ ಸಾಹಿತ್ಯದ ಕುರಿತು ಸಾಕಷ್ಟು ಶ್ರಮಿಸಿದಂತಹ ಶಿವಮೂರ್ತಿ ಶಾಸ್ತ್ರಿಗಳ ಅಧ್ಯಯನ ಪೀಠ ಒಂದು ನಿರ್ಮಾಣವಾಗೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಮೇಲೆ ನೀವೆಲ್ಲರೂ ಒತ್ತಡ ಕೂಡ ಹೇರಿದ್ದೀರಾ, ಮಾಡ್ತಾರೆ ಅಂತ ನಾವು ಕೂಡ ವಿಶ್ವಾಸ ವ್ಯಕ್ತಪಡಿಸ್ತಾ ಇಂತಹ ಕಾರ್ಯಕ್ರಮಗಳು ಕವಿಗಳನ್ನು ಗೌರವಿಸುವಂಥ ಕಾರ್ಯಕ್ರಮಗಳು ಆಗಬೇಕು. ಸದಭಿರುಚಿಯ ಕಾರ್ಯಕ್ರಮಗಳು, ಯಾಕೆಂದರೆ ಕೆಲವರಿಗೆ ತುಂಬ ಪ್ರಚಾರ ಸಿಗ್ತದೆ, ಕೆಲವರು ಏನೇ ಮಾಡಿದರೂ ಅವರಿಗೆ ಪ್ರಚಾರವೇ ಸಿಕ್ಕಿರೋದಿಲ್ಲ. ಇದು ನಮ್ಮ ನಾಡಿನಲ್ಲಿ ಕವಿಗಳನ್ನು ತಕ್ಷಣ 4 ಜನ ಕವಿಗಳಿಗೆ ಒಂದು ಗೌರವ ಸಿಗ್ತದೆ. ಕುವೆಂಪು ಅವರಿಗೆ, ದ ರಾ ಬೇಂದ್ರೆಯವರಿಗೆ, ಇನ್ನೂ ಕೆಲವರಿಗೆ ಮಾತ್ರ ಸಿಗ್ತದೆ. ಇನ್ನೂ ಅದರ ಹಿಂದೆ ಸಾಕಷ್ಟು ಜನ ದುಡಿದಿರ್ತಾರೆ. ಪಾಪ ಅವರಿಗೆ ಸಾಕಷ್ಟು ಪ್ರಚಾರದ ಒಂದು ಸಾಮಗ್ರಿ ಅಥವಾ ಸಲಕರಣೆಗಳು ಅಥವಾ ಮಾಧ್ಯಮದಲ್ಲಿ ಅಷ್ಟು ಬಿಂಬಿಸದೇ ಇರೋದರಿಂದ ತೆರೆಮರೆಯಲ್ಲಿ ಇರ್ತಾರೆ. ಇವರು ಇದು ಮೂರ್ತಿ ಶಿವಮೂರ್ತಿ ಶಾಸ್ತ್ರಿಗಳದೇ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಕೇಳಿದಾಗ ತುಂಬ ಬೇಸರ ಅನ್ನಿಸ್ತದೆ. ಸೊ ಆದರೆ ಇವಾಗ ಅದು ಲಕ್ಷಣವಾಗಿ ಈ ವಾತಾವರಣ ತಯಾರಾಗಿರೋದ್ರಿಂದ ಮುಂದೆ ಇದು ಗಮನಾರ್ಹ ಒಂದು ಆಗುತ್ತೆ. ಮತ್ತು ಏನಾದರೂ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಮಾಡ್ಕೋಬಹುದು. ಯಾವುದಾದ್ರೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಕೂಡ ಹಾಗೆ ನೀವು ಮಾಡಿದ್ದೀರಲ್ಲ, ಒಂದು ಇಷ್ಟು ಜನ ಗ್ಯಾದರಿಂಗ್ನಲ್ಲಿ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಅಥವಾ ಕವಿಗೋಷ್ಠಿಗಳನ್ನು ಮಾಡಿದರೆ ಆ ಒಂದು ಸ್ಥಳಕ್ಕೆ ಇನ್ನೂ ಹೆಚ್ಚು ಮಹತ್ವ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಸಿದ್ದಲಿಂಗಪ್ಪ, ಈ ಉದ್ಯಾನವನದಲ್ಲಿ ಶಿವಮೂರ್ತಿ ಶಾಸ್ತ್ರಿಗಳ ಹೆಸರಿನಲ್ಲಿ ಬಯಲು ಗ್ರಂಥಾಲಯ ಸ್ಥಾಪನೆ ಇಂಗಿತ ವ್ಯಕ್ತಪಡಿಸಿದರು. ಇನ್ನು ಈ ವೇಳೆ ಗಾಂಧಿವಾದಿ ಬಾಪೂಜಿ ವಿದ್ಯಾಸಂಸ್ಥೆಯ ಎಸ್ ಬಸವಯ್ಯ ಅವರಿಗೆ ಶಿವಮೂರ್ತಿ ಶಾಸ್ತ್ರಿಗಳ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮಣ್ಣೆರಾಜು, ಅಮೋಘ ಟಿವಿ, ತುಮಕೂರು. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕರಾದ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಇದೇ ಭಾನುವಾರ ಪಾವಗಡಕ್ಕೆ ಆಗಮಿಸಲಿದ್ದಾರೆ ಅಂತ ಪಕ್ಷದ ಟಿಕೆಟ್ ಆಕಾಂಕ್ಷಿತ ನೆರಳೆಕುಂಟೆ ನಾಗೇಂದ್ರ ಪಾವಗಡದಲ್ಲಿ ತಿಳಿಸಿದ್ದಾರೆ. ಪಟ್ಟಣದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷವನ್ನು ತಾಲೂಕಿನಾದ್ಯಂತ ಸಂಘಟಿಸಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂಬ ಉದ್ದೇಶದಿಂದ ಜನಾರ್ದನ ರೆಡ್ಡಿಯವರು ಆಗಮಿಸುವರು ಹಾಗೂ ಪಕ್ಷದ ಕಚೇರಿಯನ್ನು ಸಹ ಅಧಿಕೃತವಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಈಗಾಗಲೇ ಕಾರ್ಯಕ್ರಮದ ರೂಪುರೇಷೆಗಳನ್ನು ರಚಿಸಿದ್ದು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ನೇರಳಕುಂಟೆ ನಾಗೇಂದ್ರ ತಿಳಿಸಿದರು. ಕಲ್ಯಾಣ ರಾಜ್ಯ ಪ್ರತಿಪಕ್ಷದ ಒಂದು ಕಚೇರಿನ ಓಪನ್ ಮಾಡ್ತಾರೆ. ಓಪನ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಪಾವಡ ತಾಲೂಕಿನಲ್ಲಿ ಕಾಂಗ್ರೆಸ್, BJP ಮತ್ತು JDS ಪಕ್ಷದಿಂದ ಸಾವಿರಾರು ಮುಖಂಡರುಗಳು, ಕಾರ್ಯಕರ್ತರು ಮತ್ತು ಹಿರಿಯ ಮತ್ತು ಯುವ ಮುಖಂಡರು ಆ ಮೂರು ಪಕ್ಷವನ್ನು ತ್ಯಜಿಸಿ ನಮ್ಮ ಕಲ್ಯಾಣ ರಾಜ್ಯ ಪ್ರತಿಪಕ್ಷದ ಸಿದ್ಧಾಂತಗಳನ್ನು, ತತ್ವಗಳನ್ನು ಮತ್ತು ನಮ್ಮ ಇನ್ನು ಸುದ್ದಿಗೋಷ್ಠಿಯಲ್ಲಿ ಕರಿಯಣ್ಣ, ಹನುಮಂತರಾಯಪ್ಪ, BSP ಮಂಜು, ಕಿರಣ್ ಇತರ ಮುಖಂಡರು ಹಾಜರಿದ್ದರು. ಶ್ರೀನಾಥ್, PG, ಅಮೋಘ ಟಿವಿ, ಪಾವಗಡ. ಗಡಿ ಭಾಗದ ಗ್ರಾಮವಾದ ತಾಡಿ ಗ್ರಾಮದ ಅಭಿವೃದ್ಧಿಗಾಗಿ 2.6 ಕೋಟಿ ಅನುದಾನ ನೀಡಿದ್ದು ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿಲ್ಲ ಅಂತ ಶಾಸಕ MV ವೀರಭದ್ರಯ್ಯ ಮಧುಗಿರಿಯಲ್ಲಿ ತಿಳಿಸಿದ್ದಾರೆ.
ತಾಲೂಕಿನ ಐಡಿಹಳ್ಳಿ ಹೋಬಳಿಯ ಸೂರನಾಗಿನಹಳ್ಳಿ 20 ಲಕ್ಷ, ಐಡಿಹಳ್ಳಿಯಲ್ಲಿ 40 ಲಕ್ಷ, ತಾಡಿ ಗ್ರಾಮದಲ್ಲಿ 40 ಲಕ್ಷ, ಸಿದ್ದಾಪುರದಲ್ಲಿ 20 ಲಕ್ಷ, ಒಟ್ಟಾರೆ 1.2 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ತಾಡಿಯಲ್ಲಿ ಮಾತನಾಡಿದ ಅವರು, ಇದೇ ಗ್ರಾಮದಲ್ಲಿ ರಸ್ತೆ, ಚರಂಡಿ, ಅಂಗನವಾಡಿ, ಬಸ್ ನಿಲ್ದಾಣ, ಶುದ್ಧ ಕುಡಿಯುವ ನೀರಿನ ಘಟಕ, ಶಾಲಾ ಕಟ್ಟಡ ಸೇರಿದಂತೆ 2.6 ಕೋಟಿಯಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗಿದೆ ಎಂದರು. ಒಂದು ಸಂದರ್ಭ ಏನಿತ್ತು, ಬಹಳ ಕ್ಲಿಷ್ಟಕರವಾದಂತಹ ಸಂದರ್ಭ ಇತ್ತು. ಮೊದಲನೇ ವರ್ಷದಲ್ಲಿ ಭೀಕರ ಬರಗಾಲವನ್ನು ಕಂಡು ನಾವೆಲ್ಲ ಕುಡಿಯುವ ನೀರಿಗೂ ಮತ್ತೆ ದನಕರುಗಳ ಮೇವಿಗೂ ಸಹ ಭೀಕರವಾದಂತಹ ಬರಗಾಲವನ್ನ ನಾವು ಕಂಡು ಮೊದಲನೇ ವರ್ಷದಲ್ಲಿ 2018-19 ಸಾಲಿನಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ರು. ಅವ್ರನ್ನ ಓಲೈಸಿ ಸುಮಾರು 6.80 ಕೋಟಿ ರೂಪಾಯಿನ ದನಗಳಿಗೆ ಮೇವನ್ನ ಆಂಧ್ರ ಪ್ರದೇಶದಿಂದ ಖರೀದಿಸಿ ಪ್ರತಿಯೊಂದು ಹಳ್ಳಿಗೂ ದನಕರುಗಳಿಗೆ ಮೇವನ್ನ ಕೊಡ್ತಕ್ಕಂತ ಗುರುತರವಾದಂತಹ ಕೆಲಸ ಮಾಡಿದ್ರು. ತದನಂತರ ಕುಡಿಯೋ ನೀರಿಗೋಸ್ಕರ 300 ಬೋರ್ವೆಲ್ ಕೊಡ್ತಿರೋದು ಇವತ್ತು ಇದನ್ನ ಇತಿಹಾಸ ನೀವು ನೋಡಿದ್ರು. ಫೇಲಾದ್ರು ಬಟ್ ಈ ಫೇಲ್ ಆಗಿರೋವೆಲ್ಲ ರಿಚ್ ಆಗಿದ್ದಾವೆ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಯಾಕಂದ್ರೆ ಅಂಡರ್ ಗ್ರೌಂಡ್ ರೈಸ್ ಆಗಿರೋದ್ರಿಂದ, ವಾಟರ್ ರೈಸ್ ಆಗಿರೋದ್ರಿಂದ ಇವಾಗ ರಿಚ್ ಆಗಿದ್ದಾವೆ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಏನೇ ಇರಲಿ, ತದನಂತರ 2 ವರ್ಷ ಕರೋನಾ ಬಂತು, ಇಡೀ ವಿಶ್ವ ಸ್ತಬ್ಧವಾಯ್ತು, ಆರ್ಥಿಕ ಚಟುವಟಿಕೆಗಳು ಸ್ತಬ್ಧ ಆಯ್ತು. ನಮ್ಮ ರಾಜ್ಯ, ದೇಶ ಮತ್ತು ವಿಶ್ವ ಆರ್ಥಿಕ ಚಟುವಟಿಕೆಗಳು ಸ್ತಬ್ಧವಾಗಿ ಯಾವುದೇ ವಿಧವಾದಂತಹ ಕೆಲಸ ಕಾರ್ಯಗಳು ನಡೆಯಲಿಕ್ಕೆ ಆಗಲಿಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಸವರಾಜು, ಹೋಬಳಿ ಅಧ್ಯಕ್ಷರಾದ ಲಕ್ಷ್ಮೀ ನರಸಿಂಹರೆಡ್ಡಿ, ರಾಮಚಂದ್ರಪ್ಪ, ಎಸ್ಸಿ ಘಟಕದ ಅಧ್ಯಕ್ಷ ಗುಂಡಕಲ್ಲು ಶಿವಣ್ಣ, ಪಿಡಿಒಗಳಾದ ಪ್ರಕಾಶ್, ಶಿಲ್ಪಾ, ಗುತ್ತಿಗೆದಾರರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಪೊಲೀಸರನ್ನ ದೂಷಿಸುವವರು, ಅವರಿಂದ ದೂರ ಇರಲು ಬಯಸುವವರು ಹೆಚ್ಚು. ಇಂತಹ ಸಂದರ್ಭದಲ್ಲಿ ಜನಸ್ನೇಹಿ ಪೊಲೀಸರ ಕರ್ತವ್ಯ ಮೆಚ್ಚಿ ಗ್ರಾಮಸ್ಥರು ಅವರನ್ನ ಸನ್ಮಾನಿಸಿ ಗೌರವಿಸಿದ ವಿಶೇಷ ಪ್ರಕರಣವಿದು. ಈ ಕುರಿತು ಒಂದು ಚಿಕ್ಕ ವರದಿ ಇದೆ ನೋಡಿ. ಕುಣಿಗಲ್ ತಾಲೂಕು ಉತ್ತರದುರ್ಗ ಹೋಬಳಿ ಸೀನಪ್ಪನಹಳ್ಳಿ ಗ್ರಾಮಸ್ಥರು ಕುಣಿಗಲ್ ಠಾಣೆಗೆ ಬಂದು ಪೊಲೀಸರನ್ನ ಸನ್ಮಾನಿಸಿ ಅವರ ಕಾರ್ಯ ಶ್ಲಾಘಿಸಿದರು. ಫೆಬ್ರವರಿ 3ರಂದು ಸೀನಪ್ಪನಹಳ್ಳಿಯ ಮಂಜುನಾಥ್ ಎಂಬುವರು ಕೊಲೆ ನಡೆದಿತ್ತು. ಗ್ರಾಮಸ್ಥರ ವಿಶ್ವಾಸದಲ್ಲಿದ್ದ ಮಂಜುನಾಥನಿಗೆ ಶತ್ರುಗಳೇ ಇರಲಿಲ್ಲ. ಇವನನ್ನು ಕೊಲೆ ಮಾಡಿದವರು ಯಾರು, ಕೊಲೆಗೆ ಕಾರಣವೇನೆಂದು ಪತ್ತೆ ಮಾಡಲು ಗ್ರಾಮಸ್ಥರು ಪೊಲೀಸರಿಗೆ ಮನವಿ ಮಾಡಿದರು. ಪ್ರಕರಣವನ್ನು ಸವಾಲಾಗಿ ಸ್ವೀಕರಿಸಿದ ಪೊಲೀಸರು ಶೀಘ್ರವಾಗಿ ಪ್ರಕರಣ ಭೇದಿಸಿ ಆರೋಪಿಗಳನ್ನು ಪತ್ತೆ ಮಾಡಿದ್ದರು. ಮಂಜುನಾಥನ ಪತ್ನಿಯು ಸೋದರ ಸಂಬಂಧಿ ಜೊತೆ ಸೇರಿ ಸುಪಾರಿ ನೀಡಿ ಮಂಜುನಾಥನನ್ನು ಕೊಲೆ ಮಾಡಿಸಿದ್ದು ತನಿಖೆಯಿಂದ ತಿಳಿದು ಬಂದಿದೆ. ಎಸ್ಪಿ ರಾಹುಲ್ ಕುಮಾರ್ ಶಾಪುರ್ವಾಡ್ ಮಾರ್ಗದರ್ಶನದಲ್ಲಿ ಪ್ರಕರಣ ಭೇದಿಸಲು ನೆರವಾದ ಡಿವೈಎಸ್ಪಿ ಲಕ್ಷ್ಮೀಕಾಂತ್, ಸಿಪಿಐಗಳಾದ ಗುರುಪ್ರಸಾದ್, ಅರುಣ್ ಸಾಲಂಕಿ, ಪಿಸಿಐ ಜಮಾಲ್ ಅಹಮದ್ ಸಿಬ್ಬಂದಿಯನ್ನು ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ಮಾತನಾಡಿದ ಎಸ್ಪಿ ರಾಹುಲ್ ಕುಮಾರ್ ಶಾಪುರ್ವಾಡ್, ಜಾಲತಾಣಗಳನ್ನು ಜಾಣ್ಮೆಯಿಂದ ಬಳಕೆ ಮಾಡಿ ಸಾಕ್ಷಿ ಸಿಗದಂತೆ ಆರೋಪಿಗಳು ಪ್ರಯತ್ನಿಸಿದ್ರು, ಪೊಲೀಸರು ಚಾಣಾಕ್ಷತೆಯಿಂದ ಪ್ರಕರಣ ಭೇದಿಸಿದ್ರು ಅಂತ ತಿಳಿಸಿದ್ರು. ಇದನ್ನು ನೋಡಿ ನಾನು ಗ್ಯಾರಂಟಿಯಿಂದ ಹೇಳ್ಬೋದು ಈ ಪ್ರಕರಣ 100% ಇದು ಕನ್ವಿಕ್ಷನ್ ಆಗ್ತದೆ ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ನಮ್ಮ ಇಡೀ ಟೀಮ್, ನಮ್ಮ ಗುರುಪ್ರಸಾದ್ ಲಕ್ಷ್ಮಿ ಅವರು ಮತ್ತೆ ಇವರು ತಂದ ಇನ್ವೆಸ್ಟಿಗೇಷನ್ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾವುದು ಕೂಡ ಬೇಡವಾದದ್ದು ಮಾಡಲಿಲ್ಲ, ತಪ್ಪು ಮಾಡಿಲ್ಲ, ಏನಿಲ್ಲ, ಭಾಳ ನೀಟಾಗಿ ಅವ್ರು ಮಾಡಿದ್ದಾರೆ. ಮತ್ತು ನೀವೆಲ್ಲರೂ ಕೂಡ ಇದು ಈ ಕೇಸ್ ಬರೀ ಇಲ್ಲೇ ನಿಲ್ಲಲ್ಲ, ಇದು ಏನಂತಾರೆ ಅಲ್ಪ ಸಂತೋಷ, ಕೇಸ್ ಡಿಟೆಕ್ಟ್ ಆಗೋದ್ರಲ್ಲೇ ನಾವು ಸಂತೋಷ ಪಟ್ಬಿಟ್ರೆ ಕೇಸಲ್ಲಿ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಇಡೀ ಕೇಸಲ್ಲಿ ಯಾರ್ಯಾರು ಯಾವ್ಯಾವ ಟೈಮಲ್ಲಿ ಸಾಕ್ಷಿ ಹೇಳಿದ್ರು ಆ ಸಾಕ್ಷಿ ಮೇಲೆ ನೀವು ನಿಲ್ಬೇಕು, ನೀವು ಸಾಕ್ಷಿ ಕೊಟ್ಟಿದ ಮೇಲೆ. ಮತ್ತು ನಾಳೆ ಬೇರೆ ಏನೋ ರಾಜಿ ಪಂಚಾಯತ್ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ನೀವು ಮಾಡೋಕ್ಕೆ ಹೋದರೆ ಮತ್ತೆ ನೀವು ಇವತ್ತು ಮಾಡಿರೋ ಸನ್ಮಾನಕ್ಕೂ ಅರ್ಥ ಇಲ್ಲ. ನಾವು ಈ ಕೇಸಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಗುರುಪ್ರಸಾದ್, ಲಕ್ಷ್ಮೀಕಾಂತ್ ಇವರೆಲ್ಲ ಪೂರ್ತಿ ಟೀಮ್ ಅವರು ಪೂರ್ತಿ ಅವರು ರಾತ್ರಿ ಎಲ್ಲ ಹಗಲು ರಾತ್ರಿ ಒಂದು ಮಾಡಿಬಿಟ್ಟು ಅವ್ರು ಕೆಲಸ ಮಾಡಿದ್ದಕ್ಕೆ ಅರ್ಥ ಇರಲ್ಲ. ಸೊ ನೀವೆಲ್ಲರೂ ಸಹಕಾರ ಕೊಟ್ಟು ಈ ಕೇಸ್ ಈಗ ನಮ್ಮ ಕೈಯಿಂದ ದೋಷಾರೋಪಣ ಪತ್ರ ಆದಮೇಲೆ ನಮ್ಮ ಕೈಯಿಂದ ಮುಗಿದೋಗಿದೆ, ನಮ್ಮ ಕಡೆಯಿಂದ ಏನಾಗ್ಬೇಕು ಮುಗಿದಿದೆ. ಆಮೇಲೆ ಸಾರ್ವಜನಿಕವಾಗಿ ನಾವು
ಆಗಿರೋದು ಆಗಿದಂಗೆ, ಏನು ತಪ್ಪು ಇಟ್ಟು ಏನು ಮಾಡದಂಗೆ ಕೋರ್ಟಲ್ಲಿ ಅದಕ್ಕೆ ಕರೆಕ್ಟ್ ಆಗಿ ಯಾವುದೇ ಆಮಿಷಕ್ಕೆ ಒಳಗಾಗ್ತದೆ ಅಥವಾ ಯಾವುದೇ ಉತ್ತರಕ್ಕೆ ಒಳಗಾಗ್ತದೆ ನಾವೆಲ್ಲರೂ ಕರೆಕ್ಟ್ ಆಗಿ ಅದನ್ನ ಸಾಕ್ಷಿ ಇದು ಮಾಡಿದ್ರೆ ಡೆಫಿನೆಟ್ಲಿ ಇದು ಕನ್ವಿಕ್ಷನ್ ಅಲ್ಲಿ ಡೆಡ್ ಆಗುತ್ತೆ. ಗ್ರಾಮದ ಮುಖಂಡರಾದ ಭೈರಪ್ಪ, ಬಿಳಿಲಿಂಗೇಗೌಡ, ಪ್ರಸನ್ನ, ಬೋರೇಗೌಡ ಮತ್ತಿತರರು ಭಾಗವಹಿಸಿದ್ರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಕುಣಿಗಲ್. ಮಗಳಿಗೆ ಎರಡು ಕಿಡ್ನಿ ವೈಫಲ್ಯ ಉಂಟಾಗಿದ್ದು ಡಯಾಲಿಸಿಸ್ ಮಾಡಿಸಲು ಹಣವಿಲ್ಲದೆ ಹೆತ್ತವರು ಪರದಾಡುವಂತಹ ಈ ಮನ ಕಲಕುವ ದೃಶ್ಯ ಕಂಡು ಬಂದಿದ್ದು ಗುಂಡ್ಲುಪೇಟೆ ತಾಲೂಕಿನ ದೇವರಹಳ್ಳಿ ಗ್ರಾಮದಲ್ಲಿ. ಈ ಕುರಿತು ವರದಿ ಇದೆ ನೋಡಿ. ಒಂದ್ ಕಡೆ ಅಳಿಯನಿಗಿರೋ ಅಂಗವಿಕಲತೆಯ ನೋವಾದ್ರೆ ಇತ್ತ ಮಗಳು ಎರಡು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದು ಚಿಕಿತ್ಸೆಗೆ ಸಾಕಷ್ಟು ಹಣ ಖರ್ಚು ಮಾಡಿ ಈಗ ಡಯಾಲಿಸಿಸ್ಗೂ ಹಣ ಹೊಂದಿಸಲಾಗದ ಶೋಚನೀಯ ಸ್ಥಿತಿ ದೇವರಹಳ್ಳಿ ಗ್ರಾಮದ ಚನ್ನಶೆಟ್ಟಿ ಮಹದೇವಮ್ಮ ಎಂಬ ಬಡ ಕುಟುಂಬಕ್ಕೆ ಬಂದು ತಗಿದೆ. ದೇವರಹಳ್ಳಿ ಗ್ರಾಮದ ಕವಿತಾ ಎಂಬ ಯುವತಿಯು ಕಳೆದ 3 ವರ್ಷಗಳಿಂದ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದು ಈಗ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡುತ್ತಿದ್ದಾಳೆ. ಮಗಳಿಗೆ ಈಗಾಗಲೇ ಚಿಕಿತ್ಸೆ ಕೊಡಿಸಿದ್ದೇವೆ, ಆದರೆ ವೈದ್ಯರು ಹೇಳುವ ಪ್ರಕಾರ ಇನ್ನು ಸಾಕಷ್ಟು ಹಣ ಖರ್ಚಾಗುತ್ತೆ, ನಮಗೆ ಯಾರೂ ಸಹಾಯ ಮಾಡಿಲ್ಲ, ನಾವು ಅವಿದ್ಯಾವಂತರು, ನನ್ನ ಮಗಳನ್ನ ಹೇಗಾದರೂ ಮಾಡಿ ಉಳಿಸಿಕೊಡಿ ಎಂದು ಹೆತ್ತವರು ದಾನಿಗಳ ಮೊರೆ ಹೋಗಿದ್ದಾರೆ. ನಾವು ತಂದ್ರೆ ಕೂಲಿ ಕಮ ಮಾಡ್ತೀವಿ, ನಮ್ಮ ಮಗಳು ಕೊಟ್ಟು ಅವ ಬಿದ್ದು ಎಣ್ಣೆ ಕೆಟ್ಟಬಿಟ್ಟ ಎರ್ಕೊಂಡು ಕಾಣಲ್ಲ, ಎಷ್ಟು ಸಣ್ಣ ಮಕ್ಕ ಆದ್ರೆ ನಾನೇ ಕರ್ಕೊಂಬಂದು ನಾವು ತಂದದ್ದು 5 ವರ್ಷ ಸಾಲ ಸಾಲ ಮಾಡಿ ಸಾಕ್ತಾಮಿ. ಅಷ್ಟು ಬಿಟ್ಟರೆ ನಮ್ಗೆ ಏನು ಇದಕ್ಕೆ ಉಂಟು ಗೇದಿರಿಲ್ಲ. ಇಷ್ಟಕ್ಕೆ ನಮ್ಗೆ ಅವಕಾಶ ಬಂದು 3 ತಿಂಗಳಿಂದ ಹೊಡೆದಾಡಿ ನಾನು ಸಾಕ್ತಾವನಿ ನಮ್ಮ ಮಗ. ದಿಕ್ಕು ದಿವಸ ಯಾರೂ ನಮಗೆ ಸಪೋರ್ಟ್ ಇಲ್ಲ. ಅಲ್ಲೋಗಿ ಇಲ್ಲೋಗಿ ಅಂತಾರೆ. ಜೆ ಎಸ್ ಎಸ್ ಅಲ್ಲಿ ಮಾಡೀನಿ, ಕೆ ಆರ್ ಹಾಸ್ಪಿಟ್ಲಲ್ಲಿ ಮಾಡೀನಿ, ಜಯದೇವಿಯಲ್ಲಿ ಮಾಡೀನಿ, ಅದು ಮಾಡಿ ಇದು ಮಾಡಿ ಎಲ್ಲ ಪ್ರೈವೇಟು ಬರತ್ತಿದ್ರು ತಕೊಂಬಂದು ತಗೊಂಬಂದು ಕೊಟ್ಟು 1.5 ಲಕ್ಷ ಸಾಲ ಆಗುತ್ತೆ. ಇಡೀ ಆಕಾಶ ಯಾನು ನಮಗೆ ಸಪೋರ್ಟ್ ಇಲ್ಲ. ನೀವು ಯಾವುದೋ ಒಂದು ದಯ ಮಾಡಿ ಸರ್, ನಮ್ಗೆ ಒಂದು ಹೆಲ್ಪ್ ಮಾಡಿಕೊಟ್ಟು ಮುಂದೆ ಭಾಳ ಮಕ್ಕಳಿಗೆ ಸಾಕಲಿ, ಇನ್ನೂ 4 ವರ್ಷ ಬದುಕಲಿವ. ಬಡ ಕುಟುಂಬದ ಪರಿಸ್ಥಿತಿ ಕುರಿತಂತೆ ಮಾತನಾಡಿರುವ ಸ್ಥಳೀಯರಾದ ಮಂಜುನಾಥ್, ಚಿಕಿತ್ಸೆಗೆ ಹಣವಿಲ್ಲದೆ ಪರದಾಡುತ್ತಿರುವ ಹೆತ್ತವರ ನೆರವಿಗೆ ಸಹೃದಯಗಳು ಧಾವಿಸಬೇಕು, ನಾವು ಸಹ ನಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತೇವೆ, ನಿಮ್ಮ ಒಂದು ಸಹಾಯ ಹಸ್ತ ಒಂದು ಕುಟುಂಬದ ಕಣ್ಣೀರನ್ನ ಸ್ವಲ್ಪ ಮಟ್ಟಿಗೆ ಒರೆಸುವ ಸಾಧ್ಯತೆಗಳಿವೆ, ದಯಮಾಡಿ ಸಹಾಯ ಹಸ್ತ ಚಾಚಿ ಎಂದು ವಿನಂತಿಸಿದ್ದಾರೆ. ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆ ಪಡಿತಾರೆ. ಪ್ರತಿ 3 ದಿನಕ್ಕೆ ಒಂದು ಸರಿ ಇವರು ಡಯಾಲಿಸಿಸ್ ಹೋಗ್ತಾರೆ ಮೈಸೂರಿಗೆ. 5,000-6,000 ರೂಪಾಯಿ ಡಯಾಲಿಸಿಸ್ ಹೋದಿನ ಮೆಡಿಷನ್ ಖರ್ಚು ಎಲ್ಲ ಆಯ್ತಾ ಇದೆ. ಈಗ ಆಲ್ರೆಡಿ ಇವರು 3-4 ಲಕ್ಷ ಸಾಲ ಸೌಲಭ್ಯ ಮಾಡಿ ಖಾಸಗಿ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿ ದುಡ್ಡನ್ನ ಇದು ಮಾಡ್ತಾರೆ. ಇವರು ಮೂಲತಃ ಕೃಷಿ ಕಾರ್ಮಿಕ ಕುಟುಂಬ. ಪ್ರತಿ ಇವರಿಬ್ರು ತಂದೆ ತಾಯಿ ಇವರು ಕೆಲಸಕ್ಕೆ ಹೋದ್ರೆ ಮಾತ್ರ ಇವರು ಕೂಲಿ. ಈಗ ಇವ್ರಿಗೆ ಅನಾರೋಗ್ಯ ಆಗಿರೋದ್ರಿಂದ ಇವರು ಸಹ ಕೆಲಸಕ್ಕೆ ಹೋಗಕ್ಕೆ ಆಯ್ತಾ ಇಲ್ಲ. ಏನೋ ಅದಕ್ಕೆ ಈಗ ಯುವ ಮಿತ್ರರು ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀನಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಹಾಗೆ ಸರ್ಕಾರದವರು ಸಹ ಈ ಕಡೆ ಗಮನ ಹರಿಸಿ. ವಾರಾಂತ್ಯದಲ್ಲಿ ಮೋಜು ಮಸ್ತಿಗೆ ಸಾವಿರಾರು ರೂ ವ್ಯಯ ಮಾಡುವ ಬದಲು ಇಂಥವರ ಬಾಳಿಗೆ ಬೆಳಕಾಗಬೇಕು. ಉಳ್ಳವರು ಸಹೃದಯ ದಾನಿಗಳು ಈ ಬಡ ಕುಟುಂಬದ ನೆರವಿಗೆ ನಿಲ್ಲಬೇಕಾಗಿದೆ. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ದ್ರಾಕ್ಷರಸ ಉತ್ಸವ ಮಾಡಿಸೋದು ಬಿಟ್ಟು ಗೌರಿಬಿದನೂರಿನಲ್ಲಿ ರಾಜ್ಯ ಮಟ್ಟದ ಉತ್ಸವ ಮಾಡುತ್ತಿದ್ದಾರೆ ಅಂದ್ರೆ ಇದು ನಮ್ಮ ಕ್ಷೇತ್ರದ ಶಾಸಕ ಸಚಿವ ಸುಧಾಕರ್ ವೈಫಲ್ಯ ಅಂತ ಯಲವಹಳ್ಳಿ ಎಂ ರಮೇಶ್ ಚಿಕ್ಕಬಳ್ಳಾಪುರದಲ್ಲಿ ಲೇವಡಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಕಾಂಕ್ಷಿ ಯಲವಳ್ಳಿ ರಮೇಶ್ ಇಂದು ಚಿಕ್ಕಬಳ್ಳಾಪುರ ನಗರದ ಟೌನ್ಹಾಲ್ ಸುತ್ತಮುತ್ತ ಈ ಬಾರಿ ಕಾಂಗ್ರೆಸ್ ಬೆಂಬಲಿಸುವಂತೆ ಕರಪತ್ರ ಹಂಚಿಕೆ ಮಾಡಿ ಮತದಾರರ ಮನವೊಲಿಸುವ ಪ್ರಚಾರ ನಡೆಸಿದರು. ಇನ್ನು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಕ್ಷೇತ್ರದಲ್ಲಿ ಪ್ರತಿ ಕೆಲಸಕ್ಕೂ ಲಂಚ ಸಾಮಾನ್ಯವಾಗಿದೆ, ಲಂಚಮುಕ್ತ ಚಿಕ್ಕಬಳ್ಳಾಪುರ ಮಾಡುವುದು ನಾನು ಸಂಕಲ್ಪ ಮಾಡಿದ್ದೇನೆ, ಕನಿಷ್ಠ ಪಕ್ಷ ದ್ರಾಕ್ಷಾರಸ ಮೇಳನಾದರೂ ಚಿಕ್ಕಬಳ್ಳಾಪುರದಲ್ಲಿ ಮಾಡಲಿಲ್ಲ, ದ್ರಾಕ್ಷಾ ವೈನ್ ಬೋರ್ಡ್ ಅಧ್ಯಕ್ಷ ರವಿನಾರಾಯಣ ರೆಡ್ಡಿ ಸ್ವಂತ ಗೌರಿಬಿದನೂರಿನಲ್ಲಿ ಮಾಡುತ್ತಿದ್ದಾರೆ, ಇದರಿಂದ ಸಾವಿರಾರು ಸಂಖ್ಯೆ ದ್ರಾಕ್ಷಿ ಬೆಳೆಗಾರರಿಗೆ ಆ ಲಾಭವು ಸಿಗದಂತಾಗಿದೆ, ಜಿಲ್ಲಾ ಕೇಂದ್ರದಲ್ಲಿ ಮಾಡಿಸುವ ಇಚ್ಛಾಶಕ್ತಿಯು ಸಚಿವರಿಗಿಲ್ಲ ಎಂದು ಸುಧಾಕರ್ ವಿರುದ್ಧ ಕುಟುಕಿದರು. ಮೊಬೈಲ್ ನೋಡಿ ಹದಿನೈದು ದಿವಸದಿಂದ ನಾನು ಕೆಲಸ ಮಾಡ್ತಿದ್ದೀನಿ ಟೌನ್ ಅಲ್ಲಿ. ನೆನ್ನೆ ಪೂರ್ತಿ ಆ ಭಾಗ ಎಲ್ಲ ಡಿ ಬಿ ರೋಡು, ಮಾರ್ಕೆಟ್ ರೋಡು, ಮಟನ್ ಮಾರ್ಕೆಟು, ಅದಲ್ಲಿ ಅವೆಲ್ಲ ಆಯಿತು. ಪಲಾಟೆ ಸಿಂಭಾಗದ ರೋಡು ಎಲ್ಲ ಮುಗಿಸಿದ್ವಿ.
ಈಗ ಬಜಾರ್ ರೋಡ್ ನೋಡ್ಕೊಂಡು ಬರ್ತಾ ಇದ್ವಿ. ಬಜಾರ್ ರೋಡ್ ಎರಡು ಕಡೆ ನೋಡಿಕೊಂಡು ಬಂಗಾರದಟ್ಟಿ ರೋಡು ಗಂಗಮ್ಮದುಡಿ ರೋಡು ಹೋಗ್ತಾ ಇದ್ದೀವಿ. ಟೌನಲ್ಲಿ ಅಂಗಡಿ ಹತ್ರ ಹೋದಾಗ ಅಲ್ಲಿಗಳವರು ಸಿಗ್ತಾ ಇದ್ದಾರೆ. ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೂತಿದ್ದವ್ರು ಎದ್ದು ನೋಡಿ ಬರ್ತಾರೆ. ರಮೇಶ್ ಅಣ್ಣ ಬಂದರು ಅಂತ ಅವ್ರ ಬಾಯಲ್ಲಿ ನನ್ನ ಮುಖ ನೋಡ್ತಿದ್ದಂಗೆ ಎಲ್ವಲ್ ರಮೇಶ್ ಅಣ್ಣ ಬಂದರು ಅಂತೇಳಿ ಭಾಳ ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ಸು ಪಾರ್ಟಿಯಿಂದ ನನ್ನ ಟಿಕೆಟ್ ಘೋಷಣೆ ಮಾಡಿದ್ರೆ ಈಜಿಯಾಗಿ ನಾನು ಗೆದ್ಕೊಂಡ್ಬತ್ತೀನಿ. ಜನ ಆಶೀರ್ವಾದ ಜನ ಬೆಂಬಲ ಅವ್ರ ಮುಖ ನೋಡೋಷ್ಟೊತ್ತಿಗೆ ನನ್ನ ಮುಖ ನೋಡ್ತಾನೆ ಅವ್ರ ಉತ್ಸಾಹದಲ್ಲೇ ಗೊತ್ತಾಗೋಗ್ತದೆ ಇವರು ನಮ್ಮ ಓಟ್ ಹಾಕೋರು ಅದೇ ಇರೋರು ಅನ್ನೋದು ಚಲನವಲನ ಎಲ್ಲ ಗೊತ್ತಾಗ್ತದೆ. ಎದ್ದು ಬಂದು ಓಡೋದು ಬಾಗಲ್ಗೋಡು ಬಂದು ರೆಸ್ಪಾನ್ಸ್ ಮಾಡೋದು ಇವೆಲ್ಲ ನೋಡ್ತಿದ್ರೆ ಒಳ್ಳೆ. ಯಾಕಂದರೆ ಇವತ್ತು ನಲವತ್ತಲ್ಲ ಅವ್ರು ಹೇಳ್ತಾರೆ ಅಯ್ಯೋ ಅಣ್ಣ ನಂಗೆ ಹಳೆಯವ್ರಿಗೆ ಯಾವತ್ತೂ ಆಗಬೇಕಾಯ್ತು. ಪ್ರತಿಯೊಬ್ಬರು ಬಯಲ್ಲೋ ಯಾವತ್ತೂ ಆಗಬೇಕಾಯ್ತು ಅಣ್ಣ ಇವತ್ತು ತಿಳಿದುಬಿಟ್ಟಿದ್ಯಾ ಬಿಟ್ಟು ಕೊಡ್ತೀವಣ್ಣ ನಿನ್ನ ನಮ್ಗೆ ಗೊತ್ತಿರೋರಿಗೆಲ್ಲ ಹೇಳಿ ಸಹಾಯ ಮಾಡ್ತೀವಿ ಅನ್ನೋ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇದನ್ನು ಅರ್ಥ ಮಾಡ್ಕೊಂಡು ನಮ್ಮ ಹೈಕಮಾಂಡ್ ಅವರು ಇದೆಲ್ಲ ಅರ್ಥ ಮಾಡಿಕೊಂಡು ಹೈಕಮಾಂಡು ನನಗೆ ಹೇಳಿದ್ದಾರೆ ಮುಖಂಡರು ಹೈಕಮಾಂಡ್ ಕೆಲವು ಮುಖಂಡರು ಈ ಕೆಲಸ ಮಾಡ್ತಾ ಇದ್ರು. ನಗರದ ಟೌನಲ್ ಬಳಿ ಪ್ರಚಾರ ಮಾಡಿದ ಯಲವಳ್ಳಿ ರಮೇಶ್ ಕಾಂಗ್ರೆಸ್ ಮುಖಂಡರು ಸಚಿವ ಸುಧಾಕರ್ ಫೌಂಡೇಶನ್ ವತಿಯಿಂದ ನಡೆಯುತ್ತಿದ್ದ ಶಾಂತ ಮೊಬೈಲ್ ಕ್ಲಿನಿಕ್ ಸಿಬ್ಬಂದಿ ನಡೆಸುತ್ತಿದ್ದ ಆರೋಗ್ಯ ತಪಾಸಣೆಯ ವೇಳೆ ಅವರ ಸಿಬ್ಬಂದಿಗೂ ಕರಪತ್ರ ನೀಡಿ ಕಾಂಗ್ರೆಸ್ ಬೆಂಬಲಿಸುವಂತೆ ಮನವಿ ಮಾಡಿದರು. ಎನ್ ಸತೀಶ್ ಅಮುಕ್ ಟಿವಿ ಚಿಕ್ಕಬಳ್ಳಾಪುರ. ಗ್ರಾಮೀಣ ಭಾಗದ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಡಿಸಿಸಿ ಬ್ಯಾಂಕ್ ನೀಡುವ ಸಾಲವು ಆಸರೆಯಾಗಿದೆ ಅಂತ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಗೌರಿಬಿದನೂರಿನಲ್ಲಿ ತಿಳಿಸಿದ್ದಾರೆ. ನಗರದ ಕಲ್ಲುಡಿ ವಿಎಸ್ಎಸ್ಎನ್ ವತಿಯಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ ಆವರಣದಲ್ಲಿ ಬುಧವಾರ ಡಿಸಿಸಿ ಬ್ಯಾಂಕ್ ಹಾಗೂ ನಬಾರ್ಡ್ ಸಹಯೋಗದೊಂದಿಗೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲದ ಎಟಿಎಂ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಸ್ತ್ರೀಶಕ್ತಿ ಸಂಘಗಳ ಮೂಲಕ ಸಾಲವನ್ನು ನೀಡುತ್ತಿದ್ದು ಮಹಿಳೆಯರು ಅದರ ಸದುಪಯೋಗವನ್ನು ಪಡೆದುಕೊಂಡು ತಮ್ಮ ಕುಟುಂಬ ನಿರ್ವಹಣೆ ಮಾಡಲು ಸಹಕಾರಿಯಾಗಿದೆ ಎಂದರು. ಹತ್ತು ಸಾವಿರ ಎಲ್ಲ ತರಬೇಕಾದ್ರೆ ಎಲ್ಲಾದರೂ ಒಡವೆ ಇಡಬೇಕು, ವಿಮೆಯನ್ನು ಮಾಡಬೇಕು ಅಥವಾ ನಿಮ್ಮ ಆಸ್ತಿನ ಇನ್ನೊಂದು ಒಡವೆ ಇಡಬೇಕು. ಮತ್ತು ಈಗ ಯಾರೇ ರೈತರು ಸಾಲ ತಗೋಬೇಕಾದ್ರೂ ಅವ್ರ ಜಮೀನು ಅಡಮಾನ ಮಾಡಬೇಕು. ಜಮೀನು ಹಿಡಿದೇ ಇದ್ದರೆ ಬ್ಯಾಂಕವ್ರು ಸಾಲನೇ ಕೊಡಲ್ಲ. ಆದರೆ ನಿಮಗೆ ಜಮೀನು ಇಲ್ಲ, ನಿಮ್ಮ ಒಡವೆನೇ ಇಟ್ಕೊಳ್ಳೋದಿಲ್ಲ, ನಿಮ್ಮ ಸಂಘನೇ ಗ್ಯಾರಂಟಿ, ನಿಮ್ಮ ಸಂಘ ಏನಿಲ್ಲ, ಹತ್ತು ಜನ ಇದ್ದಿದ್ದು ಚಿಂತೆ ಗ್ಯಾರಂಟಿ. ಇನ್ನು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಮರಳೂರು ಹನುಮಂತರೆಡ್ಡಿ ಮಾತನಾಡಿ, ತಮ್ಮ ಎಲ್ಲಾ ಆರ್ಥಿಕ ವ್ಯವಹಾರಗಳನ್ನು ಸ್ಥಳೀಯ ವಿಎಸ್ಎಸ್ಎನ್ಗಳಲ್ಲಿ ಮಾಡಿ ಡಿಸಿಸಿ ಬ್ಯಾಂಕ್ನ ಸರ್ವಾಂಗೀಣ ಅಭಿವೃದ್ಧಿಗೆ ಕೈಜೋಡಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಸಂಘದಲ್ಲಿನ ಪ್ರತಿ ಸದಸ್ಯರಿಗೂ 1 ಲಕ್ಷದವರೆಗೆ ಸಾಲ ಸೌಲಭ್ಯ ನೀಡಲು ಬದ್ಧರಾಗುತ್ತೇವೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಚಂದ್ರಶೇಖರ್, ಕಲ್ಲುಡಿ ವಿಎಸ್ಎಸ್ಎನ್ ಆಡಳಿತ ಅಧಿಕಾರಿ ಪಿಆರ್ ಮಂಜುನಾಥ್, ಕಾರ್ಯದರ್ಶಿ ರಂಗನಾಥ್ ಇತರರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. 7ನೇ ವೇತನ ಜಾರಿ ಹಾಗೂ ಎನ್ಪಿಎಸ್ ರದ್ದಿಗೆ ಒತ್ತಾಯಿಸಿ ಮಾರ್ಚ್ 1 ರಾಜ್ಯದ ಎಲ್ಲ ನೌಕರರು ಗೈರು ಹಾಜರಾಗುವ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಅಂತ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದ ಅವರು, ರಾಜ್ಯ ಬಿಜೆಪಿ ಸರ್ಕಾರ ಮಂಡಿಸಿದ ಕೊನೆ ಬಜೆಟ್ನಲ್ಲಿ ಸರ್ಕಾರಿ ನೌಕರರ 7ನೇ ವೇತನ ಜಾರಿ ಮಾಡಿಲ್ಲ, ಎನ್ಪಿಎಸ್ ರದ್ದುಗೊಳಿಸಿ ಓಪಿಎಸ್ ಜಾರಿಗೆ ಮುಂದಾಗಿಲ್ಲ, ನಮ್ಮ ನಿರೀಕ್ಷೆ ಸುಳ್ಳಾಗಿದೆ, ವೇತನ ಜಾರಿ ಮತ್ತು ಓಪಿಎಸ್ ಜಾರಿ ಮಾಡುವಂತೆ ಒತ್ತಾಯಿಸಿ ಮಾರ್ಚ್ 1 ರಾಜ್ಯಾದ್ಯಂತ ಎಲ್ಲ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಅನಿರ್ದಿಷ್ಟ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಎಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹರೀಶ್ ತಿಳಿಸಿದರು. ಆ ಒಂದು ಬುಕ್ಲೆಟ್ ಮಾಡಿಸಿದ್ದೆ ಡಾಕ್ಯುಮೆಂಟೇಷನ್ ಮಾಡಿ ಅದರ ಜೊತೆಗೆ ಮನವಿ ಪತ್ರ ಲಗತ್ತಿಸಿ ಅವತ್ತು ಮಾರನೇ ದಿವಸ ಮುಖ್ಯ ಕಾರ್ಯ ಇವರಿಗೆ ಕಾರ್ಯದರ್ಶಿಯವರಿಗೆ ಸಹ ಅದನ್ನು ಸಲ್ಲಿಸಿದ್ದೀವಿ. ಸೊ 7 ದಿವಸಗಳ ಒಂದು ನೋಟಿಸ್ ಕೊಡಬೇಕಾಗಿದೆ ಸರ್ಕಾರಕ್ಕೆ. ನಾವೇನಾದರೂ ಸ್ಟ್ರೈಕ್ ಹೋಗೋದ್ರೆ ಮುಷ್ಕರಕ್ಕೆ ಹೋಗೋದ್ರೆ ಕೊಡಬೇಕಾಗುತ್ತೆ. ಸೊ ಆ ಒಂದು ಗಡುವನ್ನು ಸಹ ನಾವು ಮೇಂಟೈನ್ ಮಾಡಿಕೊಂಡು 7 ದಿವಸಗಳ ಒಂದು ಒಳಗಡೆ 7 ದಿವಸದೊಳಗಡೆ ಅವ್ರಿಗೆ ಒಂದು ಅರ್ಜಿಯನ್ನು ಅವ್ರ ಮುಖಾಂತರ ಅವ್ರಿಗೆ ಮನವಿನೂ ಮಾಡ್ತೀವಿ. ಸೊ ನಮ್ಮ ಬೇಡಿಕೆ ಇಷ್ಟೇ, 7ನೇ ವೇತನ ಆಯೋಗ 40% ನಷ್ಟು ಫಿಟ್ಮೆಂಟ್ನೊಂದಿಗೆ ಕಡ್ಡಾಯವಾಗಿ ಆಗಲೇಬೇಕು. ಇದರ ಬಗ್ಗೆ ಜೀವೋ ತಾವು ಅರ್ಥ ಒಂದು ಕಂಡೀಷನ್ ಇದೆ ನಮ್ಮದು. 2ನೇದು ಬಂದಿದೆ, ಎನ್ ಪಿ ಎಸ್ ರದ್ದಾಗಬೇಕು, ಯಾವುದೇ ಕಾರಣಕ್ಕೂ ಓ ಪಿ ಎಸ್ನ ಜಾರಿಗೆ ಮಾಡಬೇಕು. ಈಗಾಗಲೇ ತಮಗೆಲ್ಲ ಗೊತ್ತಿದೆ, 5 ರಾಜ್ಯಗಳಲ್ಲಿ ಈಗಾಗಲೇ ನಡೆದಿದೆ, ಈಗಾಗಲೇ ಆದೇಶವನ್ನು ಸಹ ಕೊಟ್ಟಿದ್ದಾರೆ. ಅದೇ ಮಾದರಿಯಲ್ಲಿ ಸಹ ನೀವು ಭಾಳ ಸದ್ಯಕಾಲದ ಬದುಕು ಭಾಳನೇ ಕಷ್ಟನೇ ಆಗ್ತಾಯಿದೆ ಎನ್ ಪಿ ಎಸ್ ಅವರು. ಇನ್ನೂ 10 ಹಲವಾರು ಪ್ರಮುಖ ಆದಂಥ ಸಮಸ್ಯೆಗಳು ನಮಗಿದ್ದಾವೆ, ಅದ್ರ ಬಗ್ಗೆ ಈಗೇನು ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ನಮ್ಗೆ 2 ಪ್ರಮುಖವಾದ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದೀವಿ.
ಎರಡು ಸಮಸ್ಯೆಗಳನ್ನು ಈಡೇರಿಸಿ ನಮಗೆ ಒಂದು ಗೌರ್ಮೆಂಟ್ ಸರ್ಕಲ್ ಏನಾದರೂ ಹೊರಡಿಸಿಕೊಡೋದಾದ್ರೆ ಮಾತ್ರ ನಾವು ವಾಪಸ್ ತಗೊಳ್ಳೋದಕ್ಕೆ ಸಿದ್ಧ ಇದೆ. ಶಿಡ್ಲಘಟ್ಟ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ ಮಾತನಾಡಿ, ಆರನೇ ವೇತನ ಆಯೋಗದ ಮಾದರಿಯಂತೆ ಏಳನೇ ವೇತನ ಆಯೋಗದಿಂದ ಶೀಘ್ರವಾಗಿ ಮಧ್ಯಂತರ ವರದಿಯನ್ನು ಪಡೆದು ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಮೊದಲು ಶೇಕಡ 40 ಫಿಟ್ಮೆಂಟ್ ಸೌಲಭ್ಯವನ್ನು 1/7/2022 ಜಾರಿಗೆ ತರಲು ಆದೇಶ ಹೊರಡಿಸಬೇಕೆಂದು, ಪಂಜಾಬ್, ರಾಜಸ್ಥಾನ, ಛತ್ತೀಸ್ಗಢ, ಜಾರ್ಖಂಡ್, ಹಿಮಾಚಲ ಪ್ರದೇಶ ರಾಜ್ಯಗಳಲ್ಲಿ ಜಾರಿಗೆ ತಂದಿರುವಂತೆ ನಮ್ಮ ರಾಜ್ಯದಲ್ಲಿಯೂ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವಂತೆ ಒತ್ತಾಯಿಸಿ ಈ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಎಂದರು. 23-24 ಸಾಲಿನ ಆಯವ್ಯಯದಲ್ಲಿ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗ ಮತ್ತು ಎನ್ ಪಿ ಎಸ್ ಹೋಗಲಾಡಿಸಿ ಓ ಪಿ ಎಸ್ ಜಾರಿಗೊಳಿಸುವ ಬಗ್ಗೆ ಒಂದು ನಾವು ಆಶಾಭಾವನೆ ಇಟ್ಕೊಂಡಿದ್ವಿ. ಆ ಆಶಾಭಾವನೆ ನಿರಾಶೆ ಆಗಿರೋದರಿಂದ ರಾಜ್ಯ ಸಂಘ ಏನು 21-3/2023 ರಾಜ್ಯ ಕಾರ್ಯಕಾರಿಣಿ ತುತ್ತು ಕಾರ್ಯಕಾರಿಣಿ ಸಭೆಯಲ್ಲಿ ಸುಮಾರು 8,000 ಜನ ಪದಾಧಿಕಾರಿಗಳೆಲ್ಲ ಸಭೆ ಮಾಡಿ ಸಭೆಯಲ್ಲಿ ಏನು ಸರ್ಕಾರ ನಾವು ಎರಡು ಬೇಡಿಕೆಗಳು, ಒಂದು ಏಳನೇ ವೇತನ ಆಗ ಜಾರಿಗೊಳಿಸೋದು, ಒಂದು ಓ ಪಿ ಎಸ್ ಎನ್ ಪಿ ಎಸ್ ರದ್ದುಗೊಳಿಸಿ ಓ ಪಿ ಎಸ್ ಜಾರಿಗೊಳಿಸೋ ಬಗ್ಗೆ ಸರ್ಕಾರ ಯಾವುದೇ ರೀತಿ ನಮಗೆ ಆ ಸರ್ಕಾರದಿಂದ ಆಶಾದಾಯಕ ಉತ್ತರ ಸಿಗಲ್ದೇ ಇರೋ ಪ್ರಯುಕ್ತ ತುರ್ತು ಕಾರ್ಯಕಾರಣೆ ಸಮಯದಲ್ಲಿ ಏನು ನಾವು 1/3/2023 ಅನಿರ್ದಿಷ್ಟ ಅವಧಿ ಗೈರುಹಾಜರಿ ಆಗಿ ನಾವು ಮುಷ್ಕರ ಹೂಡಬೇಕೆಂದು ರಾಜ್ಯ ಸಂಘದ ತೀರ್ಮಾನದಂತೆ ನಾವೆಲ್ಲ ಜಿಲ್ಲಾ ಸಂಘಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ತಾಲೂಕಿನ ನೌಕರ ಸಂಘ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಈ ದಿನ ಸಭೆ ಸೇರಿ ನಾವು 1/3 ಮುಷ್ಕರಕ್ಕೆ ಹೋಗಲು ತೀರ್ಮಾನ ಮಾಡಿದ್ದೇವೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್, ಖಜಾಂಚಿ ದಿನೇಶ್, ಶಿಕ್ಷಕರ ಸಂಘದ ಅಧ್ಯಕ್ಷ ಎ ನಾರಾಯಣ ಸ್ವಾಮಿ, ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಬಿವಿ ಕೃಷ್ಣ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಂಜುನಾಥ್, ಇತರ ಪದಾಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.